ನಮಸ್ಕಾರ ಎಲ್ಲರಿಗೂ. ನಮ್ಮ ಯೂಟ್ಯೂಬ್ ಚಾನೆಲ್ ಕಲಾತ್ಮಕ ಚಿತ್ರಣಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಾವು ಇಂದು ಜಟಾಯುವಿನ ಹೋರಾಟದ ಕಥೆಯನ್ನು ತಿಳಿಸಿಕೊಡುತ್ತೇವೆ. ಸೀತೆಯನ್ನ ಅಪಹರಿಸಿ ಎಳೆದುಕೊಂಡು ರಾವಣ ಹೊರಟೇ ಬಿಟ್ಟಿದ್ದ. ಅವನು ಎಳೆದುಕೊಂಡು ಹೋಗುತ್ತಿದ್ದಾಗ ಅವಳಿಗೆ ಒಂದು ಮರದಲ್ಲಿ ಪಕ್ಷಿಯ ಹಾಗೆ ಕಾಣಿಸಿತು. ಅದು ಜಟಾಯು ಎಂದು ಗೊತ್ತಾಯಿತು. ದಶರಥನ ಗೆಳೆಯನಾಗಿದ್ದ ಜಟಾಯು, ರಾಮ ಸೀತೆ ಲಕ್ಷ್ಮಣರು ಈ ಕಾಡಿಗೆ ಬಂದಾಗ ತಾನು ನಿಮಗೆ ಅಗತ್ಯವಿದ್ದಾಗ ಏನಾದರೂ ಸಹಾಯ ಮಾಡುತ್ತೇನೆ ಎಂದು ಹೇಳಿದ್ದ. ಅದು ನೆನಪಾದ ಸೀತೆಗೆ ಸ್ವಲ್ಪ ಸಮಾಧಾನವಾಯಿತು. ತಕ್ಷಣ ಅವಳು ಜೋರಾಗಿ ಜಟಾಯುವನ್ನು ಕರೆದು ಕೂಗಿಕೊಂಡಳು. ರಾಮ ಲಕ್ಷ್ಮಣರಿಲ್ಲದಿದ್ದಾಗ ಈ ರಾವಣನು ನನ್ನನ್ನು ಅಪಹರಿಸುತ್ತಿದ್ದಾನೆ, ಕಾಪಾಡು ಎಂದು ಕೂಗಿದಳು. ಈ ಕೂಗು ಕೇಳಿದ ಜಟಾಯುವಿಗೆ ವಿಷಯ ತಿಳಿದು ದುಃಖವಾಯಿತು. ತಕ್ಷಣ ಅವನು ವಯಸ್ಸಾಗಿದ್ದರೂ ಕೂಡ ಹೇಗಾದರೂ ಮಾಡಿ ತನ್ನ ಗೆಳೆಯನ ಸೊಸೆಯನ್ನು ಉಳಿಸಬೇಕು ಎಂದುಕೊಂಡು ರಾವಣನ ರಥವನ್ನು ಅಡ್ಡಗಟ್ಟಿದ. ಸೀತೆಯನ್ನ ಸುಮ್ಮನೆ ಕುಟೀರಕ್ಕೆ ಬಿಟ್ಟು ಬಾ, ರಾಮನಿಗೆ ಗೊತ್ತಾದರೆ ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ, ಬೇರೆಯವರ ಹೆಂಡತಿಯನ್ನು ಅಪಹರಿಸುವುದು ಅಧರ್ಮ ಎಂದ. ಜಟಾಯುವಿನ ಮಾತನ್ನು ಕೇಳಿಸಿಕೊಳ್ಳದೆ ರಾವಣ ಸುಮ್ಮನೆ ಮುಂದಕ್ಕೆ ರಥ ನಡೆಸಿಕೊಂಡು ಹೋದ. ಆಗ ಜಟಾಯು ತನ್ನ ಚೂಪಾದ ಉಗುರು ಮತ್ತು ಹೊಕ್ಕಿನಿಂದ ರಾವಣನ ಮೇಲೆ ಮತ್ತೆ ಆಕ್ರಮಣ ಮಾಡಿದ. ಜಟಾಯು ಮುದುಕನಾಗಿದ್ದರೂ ಅವನ ಶಕ್ತಿಯೇನೂ ಕಮ್ಮಿ ಇರಲಿಲ್ಲ. ರಾವಣನಿಗೆ ಅವನ ಆಕ್ರಮಣ ತಾಳಲೇ ಆಗಲಿಲ್ಲ. ಅವನೂ ಕೂಡ ಯುದ್ಧ ಆರಂಭಿಸಿದ. ಜಟಾಯುಗಿಂತ ಕಿರಿಯವನಾಗಿದ್ದ ರಾವಣನ ಹತ್ತಿರ ಹಲವಾರು ಅಸ್ತ್ರಗಳು ಮಾತ್ರವಲ್ಲದೆ ಅದನ್ನು ಉಪಯೋಗಿಸಲು 20 ಕೈಗಳಿದ್ದವು ಮತ್ತು ಅವನಿಗೆ ಯಾವ ವೇಷ ಬೇಕಾದರೂ ಧರಿಸಬಹುದಾದಂತಹ ಶಕ್ತಿ ಇತ್ತು. ಆದರೆ ಜಟಾಯುವಿಗೆ ಅವನಿಗೆ ತುಂಬ ವಯಸ್ಸಾಗಿತ್ತು. ಅವನ ಕೊಕ್ಕು ಮತ್ತು ಉಗುರೇ ಅವನಿಗೆ ಆಯುಧವಾಗಿತ್ತು. ಅವನು ಅಸಹಾಯಕತೆಯಿಂದ ಸುಮ್ಮನೆ ಕೂರದೆ ಕಷ್ಟಪಟ್ಟು ಜಟಾಯು ಹೋರಾಡಿದ. ರಾವಣನಿಗೆ ತಡೆಯಲಾರದಷ್ಟು ಕೋಪ ಬಂತು. ಕತ್ತಿ ತೆಗೆದು ಜಟಾಯುವಿನ ಮೇಲೆ ಬೀಸಿದ. ಆ ಹೊಡೆತಕ್ಕೆ ಜಟಾಯುವಿನ ರೆಕ್ಕೆಗಳು ತುಂಡಾಗಿ ಬಿದ್ದವು. ಜಟಾಯುವೂ ನೆಲಕ್ಕೆ ಉರುಳಿ ಬಿದ್ದ. ಅವನಿಗಿನ್ನೂ ಹೋರಾಡುವ ಶಕ್ತಿಯೇ ಇರಲಿಲ್ಲ. ರಾವಣ, ನಿನ್ನ ಈ ಗೆಲುವು ತಾತ್ಕಾಲಿಕ, ರಾಮನು ನಿನ್ನನ್ನು ಹುಡುಕಿಕೊಂಡು ಬಂದೇ ಬರುತ್ತಾನೆ, ನಿನ್ನ ಸಾವು ಖಚಿತ ಎಂದ. ಆದರೆ ಅವನ ಮಾತನ್ನು ಕೇಳಿಸಿಕೊಳ್ಳದೆ ರಾವಣ ಸೀತೆಯನ್ನು ಎಳೆದುಕೊಂಡು ಹೊರಟೇ ಬಿಟ್ಟ. ಸೀತೆಗೆ ಇದ್ದ ಕೊನೆಯಾಸೆಯೂ ಹೋಯಿತು. ಛೇ, ನಾನು ಲಕ್ಷ್ಮಣ ಹೇಳಿದ್ದನ್ನು ಕೇಳಬೇಕಿತ್ತು ಎಂದು ಅತ್ತಳು. ರಾವಣನ ರಥ ಆಕಾಶ ಮಾರ್ಗವಾಗಿ ಹೋಗುತ್ತಿರುವಾಗ ಸೀತೆಗೆ ಕೆಳಗೆ ಒಂದು ಪರ್ವತದಲ್ಲಿ ಹಲವಾರು ಕಪಿ ಸೈನ್ಯ ಕುಳಿತಿತ್ತು. ಅವಳಿಗೆ ಆಗ ಅನಿಸಿತು ಅವುಗಳಿಂದ ತನಗೆ ಏನಾದರೂ ಸಹಾಯ ಆಗಬಹುದು ಎಂದು. ತಕ್ಷಣ ಅವಳು ತನ್ನ ಆಭರಣಗಳನ್ನೆಲ್ಲ ಕಳಚಿ ಕೆಳಗೆ ಹಾಕಿದಳು. ಆ ಪರ್ವತ ಋಷ್ಯಮುಖ ಪರ್ವತ. ಅಲ್ಲಿ ಸುಗ್ರೀವ ಎಂಬ ಕಪಿರಾಜ, ಅವನ ಸೈನ್ಯವೂ ಇತ್ತು. ಅವಳು ಬಿಸಾಕಿದ ಗಂಟು ಅವರ ಬಳಿ ಬಿತ್ತು. ಕಪಿ ಸೈನ್ಯಕ್ಕೆ ಆಶ್ಚರ್ಯವಾಯಿತು. ಅವು ಮೇಲೆ ನೋಡಿದವು. ಒಬ್ಬ ರಾಕ್ಷಸ ವಿಮಾನದಲ್ಲಿ ಹೆಂಗಸೊಬ್ಬಳನ್ನು ಕರೆದುಕೊಂಡು ಹೋಗುತ್ತಿದ್ದ. ಅವಳು ಅಳುತ್ತಾ ರಾಮ ಲಕ್ಷ್ಮಣ ಎಂದು ಕೂಗುತ್ತಿದ್ದಳು. ವಾನರರಿಗೆ ಏನು ಮಾಡಬೇಕೆಂದು ಗೊತ್ತಾಗಲಿಲ್ಲ. ಆ ಹೆಂಗಸು ಅಳುತ್ತಿರುವುದನ್ನು ನೋಡಿದರೆ ಆ ರಾಕ್ಷಸ ಬಲತ್ಕಾರದಿಂದ ಎಳೆದುಕೊಂಡು ಹೋಗುತ್ತಿರಬಹುದು. ಯಾರಾದರೂ ಇವಳನ್ನು ಹುಡುಕಿಕೊಂಡು ಬಂದೇ ಬರಬಹುದು. ಅವರಿಗೆ ಈ ಆಭರಣಗಳನ್ನು ಕೊಡೋಣ ಎಂದುಕೊಂಡನು. ರಾವಣ ಸೀತೆಯನ್ನು ಲಂಕೆಗೆ ಕರೆದುಕೊಂಡು ಹೋದನು. ಲಂಕೆ ಬಹಳ ಶ್ರೀಮಂತ ದೇಶ. ರಾವಣನ ಶ್ರೀಮಂತಿಕೆ ನೋಡಿಯಾದರೂ ಸೀತೆ ಒಲಿಯುತ್ತಾಳೆ ಎಂಬ ಭ್ರಮೆಯಲ್ಲಿದ್ದ. ಆದರೆ ಸೀತೆಗೆ ಅವನ ಜೊತೆ ಮಾತಾಡಲು ಕೂಡ ಇಷ್ಟ ಇರಲಿಲ್ಲ. ಅವಳು ಅವನನ್ನು ಆದಷ್ಟು ಬೇಡಿಕೊಂಡಳು. ನನ್ನನ್ನು ವಾಪಸು ಕರೆದುಕೊಂಡು ಹೋಗಿ ಬಿಟ್ಟು ಬಿಡು, ಇಲ್ಲದಿದ್ದರೆ ನೀನು ರಾಮನ ಕೈಯಿಂದ ಸರಿಯಾಗಿಯೇ ಬುದ್ಧಿ ಕಲಿಯಬೇಕಾಗುತ್ತದೆ. ರಾಮನನ್ನ ಸಾಮಾನ್ಯ ಎಂದುಕೊಳ್ಳಬೇಡ. ನಾನು ರಾಮನನ್ನು ಬಿಟ್ಟು ಬೇರೆ ಯಾರನ್ನು ನೋಡುವುದು ಕೂಡ ಇಲ್ಲ ಎಂದಳು. ಸೀತೆಯ ಮಾತಿನಿಂದ ಸಿಟ್ಟಾದ ರಾವಣ ರಾಕ್ಷಸಿಯರನ್ನು ಕರೆದು, ಇವಳು ನನ್ನನ್ನು ಮದುವೆಯಾಗು ಎಂದರೆ ಏನೋ ಉಪದೇಶ ಮಾಡುತ್ತಿದ್ದಾಳೆ, ಇವಳನ್ನು ಅಶೋಕವನದಲ್ಲಿ ಇಡಿ ಎಂದು, ಇನ್ನು 12 ತಿಂಗಳಲ್ಲಿ ಇವಳು ನನ್ನನ್ನು ಮದುವೆಯಾಗಲು ಒಪ್ಪದಿದ್ದರೆ ಆನೆಗಳಿಂದ ಇವಳನ್ನು ತುಳಿಸುತ್ತೇನೆ ಎಂದ. ರಾಕ್ಷಸಿಯರು ಸೀತೆಯನ್ನು ಎಳೆದುಕೊಂಡು ಅಶೋಕವನಕ್ಕೆ ಹೋದರು. ಅವಳು ತಪ್ಪಿಸಿಕೊಂಡು ಹೋಗದಂತೆ ಅಲ್ಲೇ ಕಾವಲು ಕೂತರು ಮತ್ತು ಸೀತೆಗೆ ರಾತ್ರಿ ಹಗಲು ಬಿಡದೆ ರಾವಣನನ್ನು ಮದುವೆ ಆಗು ಎಂದು ಪೀಡಿಸುತ್ತಿದ್ದರು. ಆದರೆ ಸೀತೆ ಯಾವುದಕ್ಕೂ ಜಗ್ಗದೆ ರಾಮ ಹೇಗಾದರೂ ಮಾಡಿ ಬಂದೇ ಬರುತ್ತಾನೆ, ತನ್ನನ್ನು ಕರೆದುಕೊಂಡು ಹೋಗೇ ಹೋಗುತ್ತಾನೆ ಎಂದು ಕಾಯುತ್ತಾ ಕುಳಿತಿದ್ದಳು. ಮುಂದಿನ ವಿಡಿಯೋದಲ್ಲಿ ಸೀತೆಗಾಗಿ ಹುಡುಕಾಟದ ಕಥೆಯನ್ನು ತಿಳಿಸಿಕೊಡುತ್ತೇವೆ. ಅಲ್ಲಿಯವರೆಗೂ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ. ಧನ್ಯವಾದಗಳು.